ಅವರು ಶುಗರ್ ಪೇಷೆಂಟ್ ಬೇರೆ, ಕಾಲು ಬೇರೆ ತೆಗೆದಿದೆ. ಚಿಕ್ಕದಾಗ ಸ್ವಲ್ಪ ಆಯ್ತಿದ್ದೆ, ಆಮೇಲೆ ಬರ್ತಾ ಬರ್ತಾ ಸ್ವಲ್ಪ ದಪ್ಪ ಆಯಿತು. ಇದನ್ನು ಟ್ಯಾಬ್ಲೆಟ್ ಅದು ಇದು ತಗೊಳ್ತಾ ಇದ್ವಿ. ಈ ನಡುವೆ ಸ್ವಲ್ಪ ನೋವು ಬರ್ತಾ ಇದೆ, ಅದಕ್ಕೋಸ್ಕರ ಇಲ್ಲಿ ನೋಡ್ಸೋಣ ಅಂತ ಬಂದಿದ್ದೀನಿ. ನಾವು ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರಾ ಪುರಾಜನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಜೊತೆ ಪೇಷಂಟ್ ನ ಫ್ಯಾಮಿಲಿ ಮೆಂಬರ್ ಇದ್ದಾರೆ. ಸೊ ಇವರು ಎಲ್ಲಿಂದ ಬಂದಿದ್ದಾರೆ, ನಮ್ಮ ಹಾಸ್ಪಿಟಲ್ ಬಗ್ಗೆ ಹೇಗೆ ಗೊತ್ತಾಯ್ತು, ಸದ್ಯಕ್ಕೆ ಪೇಷಂಟ್ ಕಂಡೀಷನ್ ಹೇಗಿದೆ ಅಂತ ಅವ್ರತನೇ ಮಾತಾಡೋಣ. ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ರವಿ. ಎಲ್ಲಿಂದ ಬಂದಿರೋದು? ನಾವು ಹೊಸಕೋಟೆಯಿಂದ. ಓಕೆ, ಪೇಷಂಟ್ ನಿಮ್ಗೆ ಏನಾಗ್ತಾರೆ? ನಮ್ಮ ರಿಲೇಷನ್. ಓಕೆ ಸರ್, ಅವ್ರ ಹೆಸರು? ನಾರಾಯಣ ಸ್ವಾಮಿ, ಬಿಎಂ. ಅವ್ರ ವಯಸ್ಸು ಎಷ್ಟಿದೆ? 63. 63 ಆಗಿದೆ. ಫಸ್ಟ್ ಟೈಮ್ ಅವ್ರಿಗೆ ಈ ಥರ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾಗಿದೆ ಯಾವಾಗ ನಿಮಗೆ? ಹಾಸ್ಪಿಟಲ್ ಹೋದ್ಮೇಲೆ ಗೊತ್ತಾಗಿದೆ. ಎಷ್ಟು ದಿನ ಆಯ್ತು ಸರ್? ಒಂದು 2 ವರ್ಷ ಆಯ್ತು. ಓಕೆ, ಏನ್ ಕ್ಯಾನ್ಸರ್ ಅಂತ ಹೇಳಿದ್ರು? ಮಾಮೂಲಿ ನಾರ್ಮಲ್ ಕ್ಯಾನ್ಸರ್ ಅಂತ ಹೇಳಿದ್ರು. ನಾವು ಅದೇ ತೋರಿಸೋ ಬಂದ್ರೆ ಕೀಮಾ ಎಲ್ಲ ಕೊಡ್ಸಿದ್ವಿ. ಅವರು ಶುಗರ್ ಪೇಷಂಟ್ ಬೇರೆ, ಕಾಲು ಬೇರೆ ತೆಗೆದಿದೆ. ಓಕೆ ಸರ್, 2 ವರ್ಷ ಗೊತ್ತಾಯ್ತು ಅಂತ ಹೇಳಿದ್ರೆ ಎಲ್ಲಿ ಆಪರೇಷನ್ ಮಾಡಿದ್ರು? ಎಲ್ಲಿ ಆಪರೇಷನ್? ಬರೀ ಟ್ಯಾಬ್ಲೆಟ್ಸ್, ಕೀಮೋ ರೇಡಿಯೇಷನ್, ಕೀಮೋಥೆರಪಿ ಕೊಟ್ಟವ್ರೆ. ಶುಗರ್ಗೆ ಮತ್ತೆ ಕಾಲು ತೆಗೆದಿದ್ದಾರೆ ಅಷ್ಟೇ. ಓಕೆ ಸರ್, ಇವಾಗ 2 ವರ್ಷ ಹೆಂಗಿದ್ರು ಪೇಷಂಟ್? ಊಟ ಎಲ್ಲ ಹೇಗೆ ಮಾಡ್ತಾರೆ? ಊಟ ಚೆನ್ನಾಗಿ ಮಾಡ್ತಾನೆ ಇದ್ರು. ಇದು ಚಿಕ್ಕದಾಗ ಸ್ವಲ್ಪ ಆಯ್ತಿದ್ರೆ, ಆಮೇಲೆ ಬರ್ತಾ ಬರ್ತಾ ಸ್ವಲ್ಪ ದಪ್ಪ ಆಯಿತು. ಇದನ್ನು ಟ್ಯಾಬ್ಲೆಟ್ ಅದು ಇದು ತಗೊಳ್ತಾ ಇದ್ವಿ. ಹಂಗಾಗಿ ಇವಾಗ ಸ್ವಲ್ಪ ನೋವು ಜಾಸ್ತಿ ಆಗಿದ್ದಕ್ಕೋಸ್ಕರ ಇಲ್ಲಿ ನಮ್ಗೆ ಗೊತ್ತಾಯ್ತು, ತಗೊಂಡು ಇಲ್ಲಿ ಬಂದಿದ್ದೀವಿ ಮೇಡಮ್. 2 ವರ್ಷದಿಂದ ನಾರ್ಮಲ್ ಆಗಿ ಸಮಸ್ಯೆ ಏನು ಏನಿಲ್ಲ. ಓಕೆ, ಇವಾಗ ಕಾಲು ತೆಗೆದಿದೆ ಎಷ್ಟು ದಿನ ಆಯ್ತು? ಇಲ್ಲ, 1 ವರ್ಷ ಆಗಿದೆ. 1 ವರ್ಷ ಆಗಿದೆ. ಓಕೆ, ಇವಾಗ ಹೇಗಿದ್ದಾರೆ ಪೇಷಂಟ್? ಇವಾಗ ಊಟ ಎಲ್ಲ ನಾರ್ಮಲ್ ಆಗಿ ಮಾಡ್ತಾರಾ? ಊಟ ಎಲ್ಲ ನಾರ್ಮಲ್ ಮಾಡ್ತಾರೆ. ಈ ನಡುವೆ ಸ್ವಲ್ಪ ನೋವು ಬರ್ತಾ ಇದೆ, ಅದಕ್ಕೋಸ್ಕರ ಇಲ್ಲಿ ನೋಡ್ಸೋಣ ಅಂತ ಬಂದಿದ್ದೀನಿ ಮೇಡಮ್. ಹೆಂಗ್ ಗೊತ್ತಾಯ್ತು ಈ ಹಾಸ್ಪಿಟಲ್ ಬಗ್ಗೆ? ಫೋನಲ್ಲೇ ನೋಡಿದ್ವಿ, ಮತ್ತೆ ನಮ್ಮ ಫ್ರೆಂಡ್ ಅವ್ರ ಫ್ರೆಂಡ್ ಇದ್ದಾರೆ, ಅವರು ಹೇಳಿದ್ರು ಈ ಥರ ಹೋಗ್ರಿ, ಹೈದರಾಬಾದಲ್ಲಿ ಬಂದಿದೆ, ಇಲ್ಲಿ ಬೆಂಗಳೂರಲ್ಲಿ ಓಪನ್ ಮಾಡಿದ್ದಾರೆ ಅಂತ ಹೇಳಿದ್ರು. ನಾವು ಹುಡ್ಕೊಂಡು ಬಂದಿದ್ದೀವಿ. ಓಕೆ, ಇಲ್ಲಿ ಡಾಕ್ಟರ್ ಜೊತೆ ಮಾತಾಡಿದ್ರಲ್ಲ, ಡಾಕ್ಟರ್ ಏನಂತ ಹೇಳಿದ್ರು, ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಪರವಾಗಿಲ್ಲ ಅನ್ಸ್ತದೆ ಮೇಡಮ್, ಪರವಾಗಿಲ್ಲ. ಈಗ ನಿಮ್ಮ ಫ್ಯಾಮಿಲಿ ಬೇರೆ ಯಾರಿಗಾದ್ರೂ ಈ ಥರ ಕ್ಯಾನ್ಸರ್ ಆಗಿತ್ತಾ? ಇವ್ರಿಗೆ ಫಸ್ಟ್ ಆಗಿದೆ? ಇದೇ ಫಸ್ಟ್. ಇದು ಇದೇ ಫಸ್ಟ್ ಟೈಮ್ ಆಗಿರೋದ? ಓಕೆ ಸರ್, ಹೇಗೂ ಮೆಡಿಸಿನ್ ತೊಗೊಂಡಿದ್ದೀರಾ, ಆದಷ್ಟು ಬೇಗ ಅವ್ರು ಕಂಪ್ಲೀಟ್ ಆಗಿ ಗುಣಮುಖರಾಗಲಿ ಅಂತ ನಾನು ಕೂಡ ಬಯಸ್ತೀನಿ. ಥ್ಯಾಂಕ್ ಯು ಸರ್.